ನಿರ್ಮಲ ಹೊಸಮನಿ ಕಿಚನ್ಗೆ ಸ್ವಾಗತ. ಇವತ್ತ ನಾ ಚರೋಟಿ ಮಾಡಾತೀನಿ. ಚರೋಟಿ ರವದ್ಲೆ ಚರೋಟಿ ಮಾಡಿ ತೋರಿಸ್ತೇನಿ. ಮೊದಲ ಮೈದಾದ್ದು ಮಾಡಿ ತೋರಿಸಿದ್ದೀನಿ, ಈಗ ಚರೋಟಿ ರವದ್ಲೆ ಮಾಡಿ ತೋರಿಸ್ತೇನೆ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕನ್ನೋದು ಹೇಳ್ತೀನಿ. ಇದ ರವ ಎಷ್ಟು, ಒಂದು ಅರ್ಧ ಕೆ ಜಿ ಐತಿ ಇದು ಚರೋಟಿ ರವ ಇದ. ಮತ್ತು ಇದಕ್ಕೆ ಏನು ಮಾಡ್ತಾನೆ ಅಂದರೆ, ಹಿಂಗೆ ತಗ್ಗು ಮಾಡ್ಕೊಂಡು ಇದಕ್ಕೆ ಉಪ್ಪು ಬೇಕು. ಹಾಂ, ಉಪ್ಪು ಹಾಕಕತ್ತೇನೆ, ಅರ್ಧ ಸ್ಪೂನ್ ಉಪ್ಪು ಹಾಕನಿ. ಉಪ್ಪು ಹಾಕಿ ಇದಕ್ಕೆ ಹಿಂಗೆ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಿಕ್ಸ್ ಮಾಡ್ಕೊಂಡು ಎಣ್ಣೆ ಕಾಶ್ ಹಾಕ್ಕೊಂಡು ತುಪ್ಪ ಕಾಶ್ ಹಾಕ್ಕೊಂಡು ನೋಡಿ, ತುಪ್ಪ ಒಂದು ಟೇಬಲ್ ಸ್ಪೂನ್ಲೇ ಒಂದು 4 ಸ್ಪೂನ್ ತುಪ್ಪ ಕಾಶಿದನು. ತುಪ್ಪ ಕಾಶಿ ಇದಕ್ಕೆ ಹಾಕಕತ್ತೇನಿ ನೋಡಿ, ಹಿಂಗೆ ಪೇಸ್ ಬರಬೇಕು ಇದು ಬರೋದ ನೋಡಿ. ಇದನ್ನೆಲ್ಲ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ತುಪ್ಪ ಹಾಕಿದ ಕೂಡಲೇ ಇದನ್ನು ಹಿಂಗೆ ಕಲಿಸ್ಬೇಕು. ಕಲಿಸಿ ನೀರು ಹಾಕಿ ನಾದಬೇಕು. ನೀರು ಅದು ಏಕದಮ್ ಹಾಕಬಾರ್ದು, ಸ್ವಲ್ಪ ಸ್ವಲ್ಪ ಹಾಕಿ ಮಾಡಬೇಕು. ಮಾಡೋದು ತೋರಿಸ್ತೀನಿ ನಿಮಗೆ. ಚಪಾತಿ ಹಿಟ್ಟಕ್ಕಿಂತ ಇನ್ನೂ ಸ್ವಲ್ಪ ಗಟ್ಟಿ ಇರಬೇಕು. ನೋಡಿ, ಹಿಂಗೆ ನಾದಿದ್ದೇನೆ ಇದನ್ನು. ಹಾಂ, ಇದನ್ನು ಈಗೇನು ಮಾಡ್ತಾನಂದ್ರೆ ರೆಕ್ಕೆಗೆ ಮುಚ್ಚಿಟ್ಟು ಬಿಡ್ತೇನೆ. ಒಂದು 2 ತಾಸು ನೆನಿಬೇಕಿದು. 2 ತಾಸು ನೆನೆದ ಕೂಡಲೇ ನಿಮಗೆ ಚರೋಟಿ ಮಾಡೋದು ತೋರಿಸ್ತೇನೆ. ನೋಡಿ, ಇದು ನಾದ್ಕೊಂದದ್ದು ಚರೋಟಿ ರವ ನಾದಿದನು. ಹಿಂಗೆ ಮೆತ್ತಗಾಗೈತಿ. ಮತ್ತು ಇದಕ್ಕೆ ಏನಾಗೈತೆ ಅಂದ್ರೆ, ನೀವು ಗಟ್ಟಿ ಹಾಕತ್ತಿ, ಒಂದು ಸ್ವಲ್ಪ ತುಪ್ಪ ಹಾಕಿದ್ರೆ ಗಟ್ಟಿ ಹಾಕತ್ತಿ. ಮತ್ತು ಕಲ್ನ್ಯಾಗ ಒಂದು 2 ಪೆಟ್ ಹಿಂಗೆ ತುಪ್ಪ ಕುಟ್ಟಬೇಕು. ಹಾಂ, ಹಿಂಗೆ ಒಂದು 2 ಪೆಟ್ ಕುಟ್ಟಬೇಕು ನೀರು ಹಚ್ಚಿ. ಮತ್ತು ಅದು ಮೆದು ಹುಟ್ಟತಿ. ನಾ ಈಗಾಗಲೇ ಕುಟ್ಟಿದನು, ನಿಮಗೆ ಒಂದು ಸ್ವಲ್ಪ ಕುಟ್ಟು ಸಂಬಂಧ ತೋರಿಸತ್ತೇನೆ ಅಷ್ಟೆ. ನೀವು ಗಟ್ಟಿ ಅದು ಆದ್ರೆ ಅಂದಾಕೆ ಹೋಗಬೇಡ್ರಿ. ಒಂದು ಸ್ವಲ್ಪ ನೀರು ಹಾಕಿ ಹಿಂಗೆ ಮೆತ್ತಗೆ ಮಾಡ್ಕೋದು, ಮಾಡೋದು ತೋರಿಸ್ತೇನೆ. ನೋಡಿ, ಒಂದು 2 ಚಮಚ ತುಪ್ಪ ಹಾಕ್ಕೊಂದೇನಿ. ಇದು ಒಂದು 2 ಚಮಚ ಅಕ್ಕಿ ಹಿಟ್ಟು ಹಾಕ್ಕೊತೀನಿ. 2-3 ಚಮಚ ಹಾಕ್ಕೊತೀನಿ, ಅದು ಒಳಗೆ ಹಚ್ಚಾಕಬೇಕು. ನೋಡಿ, ಇದನ್ನೆಲ್ಲ ಹಿಂಗೆ ಮಾಡ್ಕೋಬೇಕು. ಇದು ಒಳಗೆ ಹಚ್ಚಿ ಸಾಟಿ ಅಂತ ಅಂತಾರೆ, ಅದಕ್ಕೆ ಸಾಟಿ ಹಚ್ಚಾಕಬೇಕು. ನೋಡಿ, ಉಳ್ಳಿ ಮಾಡ್ಕೊಂದೇನಿ. ಇವನ್ನ ಹಿಂಗೆ ಮಾಡಿ ಗುಂಡಗೆ 5 ಉಳ್ಳಿ ಮಾಡ್ಕೊಂದೇನಿ. 5 ಲಟ್ಟಿಸೆ ಹಾಕ್ತೇನೆ ನಾನು. ಲಟ್ಟಿಸೆ ನಿಮಗೆ ಹಾಕೋದು ತೋರಿಸ್ತೇನೆ. ಹಾಂ, ನೋಡಿ, ಲಟ್ಟಿಸ್ತೇನೆ. ಕಲ್ಲ ಮೇಲೆ ಲಟ್ಟಿಸ್ತೇನೆ. ಇಲ್ಲಕ್ಕೆ ದೊಡ್ಡದ ಚಪಾತಿ ಮನಿ ಇದ್ರೆ ಚಪಾತಿ ಮನಿ ಮೇಲೆ ಲಟ್ಟಿಸ್ಕೊರಿ. ಸೊಪ್ಪೆಯಲ್ಲಿ ದೊಡ್ಡ ಅಕ್ಕಲ್ವ ತೋರಿಸ್ತೇನೆ ಲಟ್ಟಿಸಿ. ನೋಡಿ, 5 ಎಲ್ಲಿ ಲಟ್ಟಿಸ್ಕೊಂಡು ಇಷ್ಟಿಷ್ಟು ದೊಡ್ಡ. ಮತ್ತು ಇದು ಸಾಟಿ ಮಾಡಿರ್ತಲ್ಲ, ಈ ಸಾಟಿ ಒಳಗೆ ಹಾಕಬೇಕು. ಹ್ಞೂ, ನೋಡಿ, ಇದಕ್ಕೆ ಸಾಟಿ ಹಚ್ಕೊಂದೇನಿ. ಇದನ್ನು ಹಿಂಗೆ ಹಾಕ್ತೇನೆ. ಹಾಂ, ಪ್ರತಿಯೊಂದು 5 ಎಲೆಗೆ ಹಿಂಗೆ ಮಾಡೋದು. ಮಾಡಿ ಹಚ್ಕೊಂಡ ರೋಲ್ ಮಾಡಿ ಕಟ್ ಮಾಡೋದು ತೋರಿಸ್ತೇನೆ ನಿಮಗೆ. ಈಗ ಇದಕ್ಕೂ ಹಚ್ಕೋತೀನಿ. ನೋಡಿ, ಒಂದ್ರ ಮ್ಯಾಲ ಒಂದು 5 ಎಲೆ ಹಾಕೊಂದನು. 5 ಎಲೆಗೆ ಹಿಂಗೆ ಹಚ್ಕೊತಾನ, ಮ್ಯಾಲ ಒಂದ್ರ ಮ್ಯಾಲ ಒಂದು ಹಾಕೊತ ಬರಬೇಕು. ಮತ್ತೆ ಈಗ ಇಲ್ಲಿ ಸುತ್ತೇನೆ ನೋಡಿ ಹಿಂಗೆ. ನೋಡಿ, ಒಂದು ಚಾಕು ತೊಗೊಂಡು ಕಟ್ ಮಾಡ್ತೀನಿ. ನೋಡಿ, ಕಟ್ ಮಾಡಬೇಕು ನಿಮಗೆ ಎಷ್ಟು ಬೇಕಷ್ಟು. ನಾ ಇಷ್ಟು ಮಾಡಾಕತ್ತೀನಿ. ನೋಡಿ, ಹಿಂಗಾಗಿ ಅವು ಇನ್ನು ಒಂದೊಂದು ಹಗರ ಲಟ್ಟಿಸ್ಕೋಬೇಕು. ಅವನ್ನ ಲಟ್ಟಿಸ್ತೇನೆ ನೋಡಿ. ಹಿಂಗೆ ತಿರುಗಿಸ್ಬೇಕು. ತಿರುಗಿಸ್ರೆ ಪದರ್ ಪದರ್ ಇರ್ತೈತೆ ಅದು. ಹಿಂಗೆ ಲಟ್ಟಿಸ್ಬೇಕು ಸಾವಕಾಶ. ಲಟ್ಟಿಸೋದದು ತೋರಿಸ್ತೇನೆ ನಿಮಗೆ. ನೋಡಿ, ಇಲ್ಲಿ ಒಂದು ಬಟ್ಟೆ ಎಣ್ಣೆ ಹಚ್ಕೋಬೇಕು. ಹೋಳಿಗೆ ಮನೆಗಾದರೂ ಆಯ್ತು, ಕಲ್ಲ ಮೇಲೆ ಆದರೂ ಆಯ್ತು, ಹಚ್ಕೊಂಡು
ಸಾವಕಾಶೆ ಸ್ಲೋ ಇದನ್ನು ಮಾಡಬೇಕು, ಲಟ್ಟಿಸ್ಕೋಬೇಕು. ಹಗರ ಜೋರು ಪ್ರೆಸ್ ಮಾಡಬಾರ್ದು. ನೋಡಿ ಒಂದಿಷ್ಟು ದಿಪ್ಪು, ಅತಿ ದಿಪ್ಪು ಅಲ್ಲ ಅತಿ ತುಳು ಅಲ್ಲ, ಹಿಂಗೆ ಲಟ್ಟಿಸ್ಕೋಬೇಕು. ನೋಡಿ ವೇಸ್ಟ್ ಲಟ್ಟಿಸಿದಾನು. ಇವನು ಕರಿತಾನೆ, ಇನ್ನ ಕರಿಯೋದ ನಿಮಗೆ ತೋರಿಸ್ತಾನೆ. ನೋಡಿ ಹಾಕ್ತೇನೆ, ನಾಲ್ಕು ನಾಲ್ಕು ಹಾಕಬೇಕು. ಸುಡಿ ಎಣ್ಣೆ ಕೊಡಬೇಕು. ನೋಡಿ ಪದರ್ ಪದ ಬಿಡಾತಾವು. ನೋಡಿ ಚಿರೋಟಿ ಹಿಂಗಾಗ್ಯಾವ. ಇವಕ್ಕೆ ಸಕ್ಕರೆ ಹಾಕೋದು ನಿಮಗೆ ತೋರಿಸ್ತೇನೆ. ಆಮೇಲೆ ಇವು ಆರಬೇಕು, ಇದರಾಗಿಂದ ಎಣ್ಣೆ ಎಲ್ಲ ಸೋರ್ತಿರ್ತೈತಿ. ಇನ್ನು ಎಣ್ಣೆ ಎಲ್ಲ ಇಳಿದ ಆದ ಕೂಡಲೇ ಸಕ್ಕರೆ ಹಾಕಬೇಕು, ಇಲ್ಲಕ್ಕೆ ಸಕ್ಕರೆ ಅದಕ್ಕೆ ಹಿಡ್ಕೋತತಿ ಎಣ್ಣೆ ಇತ್ತಂದ್ರೆ. ಎಣ್ಣೆ ಎಲ್ಲ ಹೋದ್ಮೇಲೆ ಸಕ್ಕರೆ ಹಾಕಬೇಕು, ಹಾಕೋದು ತೋರಿಸ್ತೇನೆ ನಿಮಗೆ. ನೋಡಿ ಹಿಂಗಾಗ ನೋಡಿ ಚರೋಟಿ ಇಷ್ಟು ಮಾಡಿದಾನು. ಅರ್ಧ ಕಿಲೋಕ್ಕೆ ಇಷ್ಟು ಚರೋಟಿ ಆಗ್ಯಾವೆ, ಒಂದು ಬುಟ್ಟಿ ಚರೋಟಿ ಆಗ್ಯಾವೆ. ಮತ್ತು ಅದಕ್ಕೆ ಸಕ್ಕರೆ ಹಚ್ಚೋದು ತೋರಿಸ್ತೀನಿ. ನೋಡಿ ನೋಡಿ ಚರೋಟಿಗೆ ಹಿಂಗೆ ಸಕ್ಕರೆ ಉದುರಿಸ್ಬೇಕು, ಸಣ್ಣಗೆ ಉದುರಿಸ್ಬೇಕು, ಬುಡಕ ಮೇಲೆ ಕೂಡ ಉದುರಿಸ್ಬೇಕು. ನೋಡಿ ಹಿಂಗೆ ಉದುರ್ಸ್ಯಾನಿ, ಉದುರ್ಸಿ ಎಲ್ಲ ಉದುರ್ಸಿ ನಿಮಗೆ ತೋರಿಸ್ತೇನೆ. ನೋಡಿ ಚರೋಟಿಗೆಲ್ಲ ಸಕ್ಕರೆ ಹೆಚ್ಚಿದಾನಿ, ಹಿಂಗಾಗ್ಯಾವ ಚರೋಟಿ ಅಂತಿ ಭಾರಿ ಪದಳಾಗ್ಯಾವ, ಮಸ್ತ್ ಆಗ್ಯಾವ. ನೋಡಿ ಎಷ್ಟು ಕುರು ಕುರು ಆಗಿದಾವೆ, ಕೈಲಿ ಹಿಡಿದ್ರೆ ಬಿರುಸದಾವು. ಮತ್ತು ನಾ ಏನು ಮಾಡ್ಯಾನಂದ್ರೆ ಏಪ್ರಿಲ್ 18ಕ್ಕೆ ಕಾಶಿ, ಅಯೋಧ್ಯ, ಮತ್ತು ಆಗ್ರಾ, ಮತ್ತು ಕೃಷ್ಣನೂರು, ಮಥುರ ಅಲ್ಲೆಲ್ಲ ಟೂರಿಗೆ ಹೊಂಟೇನಿ 10 ದಿವಸ. ಮತ್ತು ನಾ ವಿಡಿಯೋ ಮಾಡೋಂಗಿಲ್ಲ, ಗ್ಯಾಲ್ರಿ ಒಳಗೆ ಏನದಾವಲ್ಲ ಅವನಷ್ಟೇ ಮಾಡ್ತೇನೆ, ಅವನ ನಿಮಗೆ ತೋರಿಸ್ತೇನೆ. ಆಮೇಲೆ ಊರಿಗೆ ಹೋಗಿ ಬಂದಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ ಅನ್ಕತ. ಈಗ 10 ದಿವಸ ಇನ್ನೂ ವಿಡಿಯೋ ಮಾಡೋಂಗಿಲ್ಲ ನಾನು. ಮತ್ತು ಕಾಶಿಗೆ ಹೋಗಿ ಬರೋ ಸಂಬಂಧ ನಿಮಗೆ ಹೇಳಾಕತ್ತೀನಿ, ಕಾಶಿಗೆ ಹೋಗಿ ಬರ್ತೇನೆ. ಮತ್ತು ಇದು ನನ್ನ ಚರೋಟಿಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಕೊಡಿ, ಸಬ್ಸ್ಕ್ರೈಬರ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡಿ. ಥ್ಯಾಂಕ್ ಯು.